ಕೇಳ್ತಾ ಇದ್ದೀರಾ ಪಕ್ಕದ ಮನೆ ಪಾಡ್ಕಾಸ್ಟ್ನ ಮತ್ತೊಂದು ಎಪಿಸೋಡ್ ನಿಮ್ಮ ಶ್ವೇತಾ ಜೊತೆ. ಕಾಫಿ ಟೀ ಏನಾದರೂ ಇದ್ದರೆ ಪಕ್ಕದಲ್ಲಿ ತಂದು ಕೂತ್ಕೊಂಡು ಆಮೇಲೆ ಆರಾಮವಾಗಿ ಈ ಎಪಿಸೋಡನ್ನು ಕೇಳಿ. ಯಾಕಂದರೆ ಇವತ್ತು ನನ್ನ ಜೀವನದ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಈ ಘಟನೆ ನಡೆದಿದ್ದು ಸುಮಾರು 5-6 ತಿಂಗಳ ಹಿಂದೆ. ಆದರೆ ನನ್ನ ಮನಸ್ಸಲ್ಲಿ ಇನ್ನೂ ಅದೇ ರೀತಿ ಇದೆ. ಇದನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೇಬೇಕು ಅಂತ ಅನಿಸ್ತು. ಅವತ್ತು ಬೆಂಗಳೂರು ಅಂದರೆ ನಾನು ಕೆಲಸ ಮಾಡೋ ಊರಿಂದ ನನ್ನ ಊರಿಗೆ ಹೋಗಬೇಕಿತ್ತು. ತುಂಬ ಖುಷಿಯಲ್ಲಿದ್ದೆ. ಮನೆಗೆ ಹೋಗೋ ಖುಷಿ ಅಂದ್ರೇ ಬೇರೆ ಅಲ್ವಾ? ಬೆಳಿಗ್ಗೆಯಿಂದ ಬಸ್ ಎಷ್ಟೊತ್ತಿಗೆ ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತೇನೇನೆಲ್ಲ ಕೆಲಸ ಇದೆ, ಎಷ್ಟು ಬೇಗ ಮುಗಿಸ್ಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಗೆ ಹೋಗಿ ಏನೇನು ಮಾಡಬೇಕು, ಅಮ್ಮನ ಕೈಯಲ್ಲಿ ಏನೇನು ತಿನ್ನಬೇಕು, ಎಲ್ಲೆಲ್ಲಿ ಸುತ್ತಬೇಕು ಅಂತ ಎಲ್ಲ ಫುಲ್ಲು ಪ್ಲ್ಯಾನ್ ಮಾಡ್ತಾ ಇದ್ದೆ. ಆದರೆ ಇದೆಲ್ಲದರ ಮಧ್ಯೆ ನಾನು ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಅನ್ನೋದನ್ನೇ ಮರೆತಿದ್ದೆ. ಸಂಜೆ 6 ಗಂಟೆ ಆಯಿತು. ಅಷ್ಟೊತ್ತಿಗೆ ನನ್ನ ಖುಷಿ ಮಿತಿ ಮೀರಿತ್ತು. ಆದರೆ ನಾವು ಯಾವಾಗ ಈ ರೀತಿ ತುಂಬ ಖುಷಿಯಲ್ಲಿರ್ತೀವಿ, ದೇವರು ಸ್ವಲ್ಪ ಜೆಲಸಿ ತೋರಿಸ್ತಾನೆ ಅಂತ ಅನಿಸುತ್ತೆ. ನನ್ನ ಕತೆಲೂ ಅದೇ ರೀತಿ ಆಯಿತು. ತಕ್ಷಣ ನನ್ನ ಸೀನಿಯರ್ ಬಂದುಬಿಟ್ಟು ಇನ್ನೂ ಸುಮಾರು 1 ಗಂಟೆಗಾಗುವಷ್ಟು ಕೆಲಸನ ಕೊಟ್ಟು ಹೋದರು. ರಜಾ ಸಿಗೋದೆ ಕಷ್ಟ, ಅದ್ರ ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ಇವತ್ತೇ ಈಗಲೇ ಇದನ್ನೆಲ್ಲ ಕೊಡಬೇಕಾ, ಇಷ್ಟು ದುರ್ಭಾಗ್ಯನ ನನಗೆ ಅಂತ ಹೇಳಬೇಕು ಅಂತ ಅನಿಸಿದ್ರೂ, ಶೋರ್ ಮ್ಯಾಮ್, ಐ ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳಿಬಿಟ್ಟೆ. ಮೇಲಿಂದ ದೇವರು TV ಸೀರಿಯಲ್ ನೋಡಿ ಖುಷಿ ಅನುಭವಿಸ್ತಾರಲ್ಲ, ಆ ಥರ ಎಂಟರ್ಟೈನ್ಮೆಂಟ್ ತಗೊಳ್ಳೋ ಥರ ಫೀಲ್ ಆಗ್ತಿತ್ತು. ಹೋಗಲಿ ಬಿಡು, ಈ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ತಕ್ಷಣ ರೂಮಿಗೆ ಹೋಗಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಆಟೋ ಸ್ಟ್ಯಾಂಡಿಗೆ ಹೋಗಿಬಿಟ್ಟೆ. ಇನ್ನು ಈ ಬೆಂಗಳೂರು ಆಟೋ ಕತೆ ಕೇಳಬೇಕಾ? ಬಾಲಿವುಡ್ ಆ್ಯಕ್ಟರ್ಸ್ ಕಾಲ್ ಶೀಟ್ ತಗೊಳ್ಳೋ ಥರ ಬಿಲ್ಡಪ್ ಕೊಡ್ತಾರೆ. ಅಂಕಲ್, ಅಂಕಲ್, ಜಯನಗರ್ ಹೋಗ್ತೀರಾ? 150 ಆಗುತ್ತೆ. ಮೀಟರ್ ಹಾಕಿದರೆ ಆಗೋದು 40 ರೂಪಾಯಿ ಅಂಕಲ್. 1.5. ನೀವು ಮ್ಯಾಥ್ಸ್ ಎಲ್ಲಿ ಕಲ್ತ್ಕೊಂಡ್ರೋ ಏನೋ. ಸರ್, ಬರ್ತೀರಾ ಜಯನಗರ್? ಜಯನಗರ ಇಲ್ಲ, ನಾವು ಇವತ್ತು ಆ ಕಡೆ ಹೋಗಲ್ಲಮ್ಮ. ಈ ಥರ ಒಂದು 4-5 ಆ್ಯಕ್ಟರ್ಸ್ ಅಲ್ಲ ಆಟೋ ಡ್ರೈವರ್ಸ್ ಕೈಯಲ್ಲಿ ರಿಜೆಕ್ಟ್ ಆದಮೇಲೆ ಫೈನಲಿ ಒಬ್ಬರು ನನ್ನ ಆಕ್ಸೆಪ್ಟ್ ಮಾಡಿದ್ರು. ಕೆಲವೊಂದ್ಸತಿ ನಂಗೆ ಅನಿಸುತ್ತೆ ಬೆಂಗಳೂರಲ್ಲಿ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಆಟೋದವರು ನಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ಏನಾದರೂ ಸ್ವಲ್ಪನಾದರೂ ಪುಣ್ಯ ಮಾಡಿರಬೇಕು ಅಂತ. ಅವರು ತುಂಬ ಫಾಸ್ಟಾಗಿ ಹೋಗ್ತಾಯಿದ್ರು, ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಹೇಳಲೇಬೇಕಾಯಿತು. ನಾನು, ಅಂಕಲ್ ಸ್ವಲ್ಪ ಫಾಸ್ಟ್ ಹೋಗ್ತೀರಾ, ಬಸ್ ಇದೆ ನನಗೆ, ಆಲ್ರೆಡಿ 7:45 ಆಗಿದೆ, 8 ಗಂಟೆಗೆ ಬಸ್ ಇದೆ. ಅಂತೂ ಫೈನಲಿ 7:55 ತಲುಪಿಬಿಟ್ಟೆ. ಎಷ್ಟಾಯಿತು ಅಂಕಲ್? 70 ಕೊಡಿಮ್ಮ. ಬ್ಯಾಗಲ್ಲಿ ಪರ್ಸ್ ಹುಡುಕ್ತಾ ಇದ್ದೆ, ಪರ್ಸ್ ಸಿಗ್ತಾ ಇಲ್ಲ, ಕತ್ಲೆ ಬೇರೆ ಇತ್ತು. ಮತ್ತೆ ಹುಡುಕ್ದೆ. ಅಂಕಲ್, ಪರ್ಸ್ ಕಾಣಿಸ್ತಾ ಇಲ್ಲ, ಇನ್ನೊಂದ್ಸತಿ ಹುಡುಕ್ತೀನಿ, ಒಂದ್ಸತಿ ವೆಯ್ಟ್ ಮಾಡಿ ಅಂತ ಎಲ್ಲ ಜಪ್ಪಲ್ಲೂ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಟೆನ್ಷನ್, ಕತ್ಲೆ ಎಲ್ಲದ್ರ ಜೊತೆಗೆ ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಆದರೆ ಪುಣ್ಯ, ಈ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಪೇ ಮಾಡೋಕ್ಕಾಗೋದ್ರಿಂದ ಮರ್ಯಾದೆ ಉಳೀತು ಅಂತ ಅನಿಸ್ತು. ಅಂಕಲ್, ಪರ್ಸ್ ಸಿಗ್ತಾ ಇಲ್ಲ, ನಿಮ್ಮ ಹತ್ರ Paytm ಅಥವಾ ಗೂಗಲ್ ಪೇ ಏನಾದರೂ ಇದ್ದರೆ ನಂಬರ್ ಕೊಡಿ, Paytm ಮಾಡ್ತೀನಿ. ಆ ಥರದ್ದೇನೂ ಇಲ್ಲಮ್ಮ ನಮ್ಮ ಹತ್ರ. ಅಂಕಲ್, ಅಟ್ಲೀಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ಕೊಡಿ, ಬ್ಯಾಂಕಿಗೆ ಹಾಕ್ತೀನಿ. ಬ್ಯಾಂಕ್ ಇಲ್ಲಮ್ಮ ನಮ್ಮ ಹತ್ರ. ಹಾಂ ಸರಿ, ನನ್ನ ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ತೀನಿ, ಆ ಅಂಗಡಿಯವ್ರಿಗೆ Paytm ಮಾಡಿ ಅವ್ರ ಕೈಯಿಂದ ದುಡ್ಡು ತೊಗೊಂಡು ಬಂದು ಕೊಡ್ತೀನಿ. ಇರಲಿ ಬಿಡಿಮ್ಮ, ಸತ್ಯ ಹೇಳೋರು ಯಾರು, ಸುಳ್ಳು ಹೇಳೋರು ಯಾರು ಅಂತ ನಮಗೂ ಗೊತ್ತಾಗುತ್ತೆ. ತೊಂದರೆ ಇಲ್ಲ, ನೀವು ಊರಿಗೆ ಹೋಗಿ ಬನ್ನಿ.
ಅಲ್ಲ ಅಂಕಲ್, ನನ್ನ ವಾಚ್ ತಗೊಳ್ಳಿ, ನಿಮ್ಮ ನಂಬರ್ ಕೊಡಿ, ನಾನು ಊರಿಂದ ಬಂದ ತಕ್ಷಣ ದುಡ್ಡು ಕೊಟ್ಟು ನಾನು ವಾಚ್ ತೊಗೊಂಡು ಹೋಗ್ತೀನಿ. ಮೇಡಮ್, ನೀವು ವಾಚು ಮೊಬೈಲು ಏನು ಕೊಡ್ತೀರಾ ಅಂದ್ರೂ ನಾನು ತೊಗೊಳ್ಳಲ್ಲ. ಸರ್ ಪ್ಲೀಸ್ ಸರ್, ಅಟ್ಲೀಸ್ಟ್ ನಿಮ್ಮ ನಂಬರ್ ಕೊಡಿ, ನಾನು ಊರಿಂದ ಬಂದ ಮೇಲೆ ಕಾಲ್ ಮಾಡ್ತೀನಿ, ನೀವು ಯಾವ ಏರಿಯಾದಲ್ಲಿ ಇರ್ತೀರಾ ಅಂತ ಹೇಳಿ, ದಯವಿಟ್ಟು ದುಡ್ಡು ತೊಗೊಳ್ಳಿ. ಹ್ಞೂ, ಕಾಲ್ ಮಾಡಿ, ನಾನು ನಿಮ್ಮ ಏರಿಯಾದಲ್ಲೇ ಇರ್ತೀನಿ, ಆಮೇಲೆ ನೋಡ್ಕೊಳ್ಳೋಣ, ಇವಾಗ ಊರಿಗೆ ಹೋಗಿ. ಅವತ್ತಾಗಿದ ಅನುಭವ ಇದೆಯಲ್ಲ, ಒಂಥರ ತುಂಬ ಮುಜುಗರ, ನಾಚಿಕೆ, ಅಸಹ್ಯ ಎಲ್ಲ ಜೊತೆಗೆ ಆದಂಗಾಯಿತು. ನನ್ನ ಹತ್ರ ದುಡ್ಡಿರಲಿಲ್ಲ ಅನ್ನೋದು ಒಂದು ಕಡೆ, ಆದರೆ ದುಡ್ಡು ತಗೊಳ್ಳದೆ ಅವ್ರು ಹೆಂಗೆ ನನ್ನ ಬಿಟ್ಟರು ಅಂತ ಇನ್ನೊಂದು ಕಡೆ ಯೋಚನೆ ಬರೋಕ್ಕೆ ಶುರುವಾಯಿತು. ನನಗೆ ಅದು ಬರೀ 70 ರುಪೀಸ್ ಆಗಿರ್ಬೋದು, ಆದರೆ ಅವರು ದಿನ ದುಡ್ದು ಜೀವನ ನಡೆಸೋರು. ಮತ್ತೆ ಮತ್ತೆ ಬ್ಯಾಗ್ ಹುಡುಕ್ದೆ, ಎಲ್ಲಿ ಹೋಯ್ತು ಪರ್ಸ್ ಅಂತ ಹುಡುಕಕ್ಕೆ ಶುರು ಮಾಡಿದೆ. ಅವಾಗ ನೋಡಿದ್ರೆ ನನ್ನ ಫ್ರಂಟ್ ಜಿಪ್ಪಲ್ಲೇ ಪರ್ಸ್ ಸಿಕ್ಬಿಡ್ತು. ಶಿಟ್, ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ. ಅಂಕಲ್, ದುಡ್ಡು ಸಿಕ್ತು, ಇಲ್ಲೇ ಹತ್ರ ಎಲ್ಲಾದರೂ ಇದ್ರೆ ಬರ್ತೀರಾ? ಇಲ್ಲಮ್ಮ, ನಾನು ಈಚೆ ಬಂದುಬಿಟ್ಟೆ, ನೀವು ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಕೊಡಿ, ತೊಂದರೆ ಇಲ್ಲ, ಇವಾಗ ಊರಿಗೆ ಹೋಗಿ. ಆ ರಾತ್ರಿ ಸ್ಲೀಪರ್ ಬಸ್ ಆದ್ರೂ ನಿದ್ದೆ ಬಂದಿಲ್ಲ. ಹಲವಾರು ಚಿಂತೆಗಳು, ಹಲವಾರು ಯೋಚನೆಗಳು. ಅವ್ರು ಹೇಗೆ ನಂಬಿದ್ರು ನನ್ನ? ನಾನು ಮೋಸ ಮಾಡಿದ್ರೆ ಏನು ಮಾಡ್ತಿದ್ರು? ಇದಕ್ಕೇನಾ ಮನುಷ್ಯತ್ವ ಅಂತ ಹೇಳೋದು? ಕೈಯಲ್ಲಿ ದುಡ್ಡಿಲ್ದಿದ್ದಾಗ ಏನೆಲ್ಲ ಅನಿಸುತ್ತೆ ಅಂತ ಆ ಒಂದು ಕ್ಷಣದಲ್ಲಿ ಅನುಭವಿಸ್ದೆ. ಅವ್ರನ್ನ ಕೂರಿಸಿ ಸನ್ಮಾನ ಮಾಡಿಸ್ಬೇಕು ಅಂತ ಅನಿಸ್ತು. ಯಾಕೋ ಚಿಕ್ಕವ್ರು ಇರಬೇಕಾದ್ರೆ ಅಪ್ಪ ಹೇಳ್ತಿದ್ದ ಪುಣ್ಯಕೋಟಿ ಕತೆ ನೆನಪಾಯಿತು. ನಂಬಿಕೆ ಅನ್ನೋದು ಇನ್ನೂ ಉಳಿದಿರೋದು ಇಂಥವ್ರಿಂದನೇ ಇರಬೇಕು ಅಂತ ಅನಿಸ್ತು. ಮನೆಗೆ ಹೋದ ತಕ್ಷಣ ಎಲ್ಲರಿಗೂ ಈ ಕತೆ ಹೇಳಿದೆ. ಮತ್ತೆ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಭೇಟಿ ಮಾಡಿ ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟೆ. ನನ್ನ ಮನಸ್ಸಿಗೆ ಖುಷಿಯಾಗೋಷ್ಟು ದುಡ್ಡು ಕೊಟ್ಟೆ. ಅವ್ರ ಹೆಸರು ಹೇಳಲಿಲ್ಲ, ಅವ್ರ ನಂಬರು ಇಲ್ಲ, ಆದರೆ ಮತ್ತೊಮ್ಮೆ ಹೇಳ್ತೀನಿ, ಅವತ್ತು ನಾನು ಅನುಭವಿಸಿದಂತಹ ನಿಷ್ಕಲ್ಮಶ ನಂಬಿಕೆ ಮತ್ತು ಮನುಷ್ಯತ್ವ ನಾನು ಯಾವತ್ತೂ ಮರೆಯಲ್ಲ. ಚೆನ್ನಾಗಿಟ್ಟಿರಲಿ ದೇವರು ಅವ್ರನ್ನ, ಯಾವತ್ತು ಖುಷಿಯಾಗಿರಲಿ. ನಿಮಗೂ ಈ ರೀತಿ ಅನುಭವಗಳಾಗಿದೆಯಾ? ನಿಮ್ಮ ಅನುಭವಗಳನ್ನು ಕೇಳೋಕ್ಕೆ ನಾನು ಖುಷಿಪಡ್ತೀನಿ. ಖಂಡಿತ ನಮ್ಮ ಜೊತೆ ಅದನ್ನು ಹಂಚ್ಕೊಳ್ಳಿ. ಕೇಳ್ತಾ ಇದ್ದೀರಾ ಪಕ್ಕದ ಮನೆ ಪಾಡ್ಕಾಸ್ಟ್, ನಿಮ್ಮ ಶ್ವೇತಾ ಜೊತೆ.